ಯಾಕಪ್ಪ ಏನಾಯ್ತು? ಏನಾಯ್ತ್ರಿ ನಿಮ್ಮ ಅಪ್ಪಂಗೆ? ಏನಾಯ್ತು ಮಾವಾ? ಬಿಡಿಸೋಣ ಬಾ, ಮೀನಿನ ಹೆಜ್ಜೆ ಹಿಡಿದು ಈಜಿ ಹೋಗೋಣ ಬಾ. ಮನಸ್ಸಿನ ರೆಕ್ಕೆ ಬಿಚ್ಚಿ ಹಾರಿ ಹೋಗೋಣ ಬಾ. ಹೇ ಹೇ ಎಕ್ಸಿಬಿಷನ್ನು. ಏ ಚಂದ್ರು ಬಾಯ್ಲಿ ಬಾಯ್ಲಿ. ಏನಪ್ಪ? ನೋಡಪ್ಪ, ಎಕ್ಸಿಬಿಷನ್ ಬಂದಿದ್ಯಂತೆ, 5 ವರ್ಷಕ್ಕೆ ಒಂದ್ಸಲ ಬರುತ್ತೆ ಅಂತ ಬರ್ತಿದ್ದಾರೆ. ನೀ ಆಫೀಸ್ ಮುಗಿಸ್ಕೊಂಡು ಬಂದ್ಮೇಲೆ ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ನಿಂದು ಯಾವಾಗ್ಲೂ ಇದ್ದಿದ್ದೆ, ನಂಗೆ ಆಫೀಸ್ ಟೈಮ್ ಆಯ್ತು, ಹೊರಡ್ತೀನಿ. ನೋಡಿದ್ದೆಲ್ಲ ಬೇಕು. ಯಾವ ಮಕ್ಕಳು? ಆಫೀಸು ಆಫೀಸು ಮಗ ಅಂತೆ ಮಗ. ಏನ್ ಮಗು, ಎಲ್ಲೋ ಹೊರಟಿರೋ ಆಗಿದೆ? ಹ್ಞೂ ಮಾವ, ಇವತ್ತು ಲೇಡೀಸ್ ಅಸೋಸಿಯೇಷನ್ ಆನಿವರ್ಸರಿ ಅಲ್ವಾ, ಅದಕ್ಕೆ ರೆಸಾರ್ಟ್ ಹೊರಟಿದ್ದೀನಿ. ಓಹೋ, ಅಮ್ಮ ಬೆಳಗ್ಗೆ ತಿಂಡಿ ಮಾಡಿದ್ಯಲ್ಲ, ಏನ್ ಚೆನ್ನಾಗಿತ್ತಮ್ಮ. ಅಬ್ಬಬ್ಬಬ್ಬಬ್ಬ, ಇನ್ನು ಅದೇ ಜ್ಞಾಪಕಕ್ಕೆ ಬರ್ತಾ ಇದೆ. ಮಾವ, ಸುತ್ತಿ ಬಳಸಿ ಮಾತಾಡ್ದೆ ನೇರವಾಗಿ ವಿಷಯಕ್ಕೆ ಬರ್ತೀರಾ? ಆಯ್ತಮ್ಮ. ಇಲ್ಲಿ ನೋಡಮ್ಮ, ಈ ಎಕ್ಸಿಬಿಷನ್ ನಡೀತಿದ್ಯಂತೆ, ಇದಕ್ಕೆ ನಾವೆಲ್ಲ ಒಟ್ಟಿಗೆ ಹೋಗೋಣ. ಓ ವಾವ್, ನೀವು ತೋರಿಸಿದ್ದು ಒಳ್ಳೇದಾಯ್ತು ಮಾವ. ನೆಕ್ಸ್ಟ್ ವೀಕ್ ಫ್ರೆಂಡ್ಸ್ ಜೊತೆ ಇಲ್ಲಿಗೆ ಹೋಗ್ತೀನಿ. ಓಕೆ ಮಾವ, ಐ ಆಮ್ ಗೆಟಿಂಗ್ ಲೇಟ್, ಬಾಯ್. ಹ
ಬಾಯ್ ಚಿಂಟು, ಸೀ ಯು, ಹ್ಯಾವ್ ಅ ಗುಡ್ ಡೇ. ಬಾಯ್ ಮಾಮ್. ಏ ಚಿಂಟು, ಏ ಚಿಂಟು, ಇಲ್ಲಿ ನೋಡಪ್ಪ, ಈ ಎಕ್ಸಿಬಿಷನ್ ನಡೀತಿದ್ದಂತೆ, ನಾ ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ? ವಾಟ್, ಇಲ್ಲಿಗ ಚಾನ್ಸೇ ಇಲ್ಲ, ಎಂತೆಂತ ಜನನೋ ಬರ್ತಾರೆ ಇಲ್ಲಿಗೆ. ನೋ ವೇಸ್, ಬೇಕಿದ್ರೆ ನೀ ಹೋಗಿ, ನಾನಂತೂ ಬರಲ್ಲ. ಅರೆ ಏಮ್ ನಾರಾಯಣ್ ಸ್ವಾಮಿ, ಏಮ ಏನಕ್ಕೆ ಎಂದಕ್ಕೆಲ್ಲ ಕೂರ್ಚೊಂಡು ನಾವು, ಬೇಜಾರ್ಲ ಉಂಡೋಕದ? ಏ ಇಲ್ಲಿ ನೋಡ್ರ, ಈ ಎಕ್ಸಿಬಿಷನ್ ಇದೆ ಅಂತ ಬಂದಿದ್ಯಲ್ಲ, ಇದಕ್ಕೆ ನಾವು ಮೂರು ಜನನು ಹೋಗುವ. ಏನು ತಮಾಷೆ ಮಾಡ್ತಿದ್ಯಾ? ಈ ಎಕ್ಸಿಬಿಷನ್ ಇರೋದು ಚಿಕ್ಕ ಮಕ್ಕಳಿಗೆ, ದೊಡ್ಡವ್ರಿಗಲ್ಲ. ನಾವಲ್ಲಿ ಹೋಗಿ ಏನು ಮಾಡೋದು? ದೀನಿಕ್ಕೆ ಅಲ್ಲಿ ಬೇಜಾರು ಚೇಸ್ಕೊಂತಾವೋ? ನೀನು ಈ ಪದ್ದು ನಾ ಕೊಡಕು ಕೊಡಲ್ ಜೊತ್ಲು ತಿರುಪ್ತಿ ಹೇಳ್ತಾ ಉಂಡನು, ಹಿಂಗೆ ರೆಂಡು ರೋಜಲ್ಲ ಹೊಚ್ಚೇಸ್ತಾನು, ಹೊಚ್ಚಿನ ತರ್ವಾತ ಮುಗ್ರು ಹೇಳ್ದಾಮ್ಲೆ. ನೀನು ಹೇಳಿದ್ಮೇಲೆ ಆಯ್ತಪ್ಪ. ಪೇಪರಿ ಅರೆ ಮಾ ಏರಿಯಾ ಪೇರ್ ವಚ್ಚೇಸಿಂದೆ. ಏ ನಾನು ಬೆಳಗ್ಗೆನೆ ಓದಿದ್ನಪ್ಪ, ಆ ಭಟ್ಟಾಚಾರ್ಯ ನಾಸ್ತಿ ಇತ್ತಲ್ಲ, ಅಷ್ಟನ್ನು ಕೊಟ್ಟು ಆ ಬಾಲ್ನಾಥ ಟ್ರಸ್ಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಕೊನೆಗೂ ಆ ಭಟ್ಟಾಚಾರ್ಯಂಗೂ ಆ ಪಾಲ್ ಬಿದ್ದಿರೋ ಮನೆಗೂ ಮುಕ್ತಿ ಸಿಕ್ತು. ಅವನ ಮಕ್ಕಳು ಏನಾದರೂ ಸೇರಿದ್ದಿದ್ರೆ ಇಡೀ ಆಸ್ತಿ ಅವರೇ ಅನುಭವಿಸ್ಬೋದಾಗಿತ್ತು. ಫೋನ್ಲೆ ದೀನ್ ನಿಂಚಿ ಎಂತೋ ಅನಾಥ ಪಿಲ್ಲಲ್ಕೆ ಮಂಚದಾಯ್ತಂದೆ. ವಸ್ತಾನ್ ಸ್ವಾಮಿ, ಹಿಂಗೆ ರೆಂಡು ರೋಜಲ್ಲ ವಚ್ಚೇಸ್ತಾನು, ವಚ್ಚಿನ ತರ್ವಾತ ಮುಗ್ರು ಕಲಿಸಿ ನೀ ಎಕ್ಸಿಬಿಷನ್ಗೆ ಹೇಳ್ತಾಮ. ಬರಲ ಸ್ವಾಮಿ, ಹೆಂಗಿದ್ರು ನಿಂದು ಮನೋರ್ಥ, ನೀನಂತೂ ಮಾತಾಡಲ್ಲ. ಎರಡು ದಿನ ಆದಮೇಲೆ ಅವನ ಜೊತೆ ಬರ್ತೀನಿ, ಮೂವರು ಹೋಗೋಣ. ಏ ನಿಂತ್ಕೊಳ್ಳಪ್ಪ, ನಿಲ್ಸ್ಬಿಡಿ, ನಾನು ನೋಡೋಕ್ಕಾಗಲ್ಲ. ಯಾರು ನೀನು? ಯಾಕೆಂತ ಕೆಲಸ ಮಾಡ್ತಿದ್ಯಾ ನಿನಗೆ? ಸುಮ್ನಿರು, ನಾನು ನಿಂಗೆ ಹೊಡೆದೇ ಇಲ್ವಲ್ಲೋ, ಆಗ್ಲೇ ಯಾಕೆ ಕಲ್ತಾ ಇದೀಯಾ? ನಾನು ಅಳ್ಳಿಲ್ಲ ಅಂದ್ರೆ ನೀವು ಹೊಡಿತಿದ್ರಿ ಅಲ್ಲ. ಅಪ್ಪ ನನ್ನ ತಂದೆ, ನಾನು ನಿನ್ನ ಹೊಡಿಯೋದಿಲ್ಲಪ್ಪ. ನನ್ನ ಜೊತೆ ಬಾಪ್ಪ, ಬಾರೋ. ಏ ಬಾರ, ಏ ಬಾರ, ಅಳ್ತಾನೆ ಅಳ್ತಾನೆ. ಬಾಪ್ಪ ಬಾ ಬಾಬಾ, ಇಲ್ಲಿ ಕೂತ್ಕೋ ಕೂತ್ಕೋ. ಇವಾಗ ಹೇಳು, ಯಾರು ನೀನು? ಸ್ಕೂಲ್ಗೆ ಹೋಗದೆ ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಿದ್ಯೋ? ರೇ ಸ್ವಾಮಿ, ಯಾವ ಸ್ಕೂಲ್ ನೀನು ಓದಿದ್ದು? ಟೈಮ್ ನೋಡ್ರಿ, ಗಂಟೆ 5:45, ಇವಾಗ ಯಾವ ಸ್ಕೂಲ್ ಇರುತ್ತೆ ನಿಮಗೆ? ಎಷ್ಟು ಚೆನ್ನಾಗಿದೆಯೋ ವಾಚು, ಎಲ್ಲಿ ಸಿಕ್ತು ನಿನಗೆ? ಇದು ನಾನು ನನ್ನ ಫ್ರೆಂಡ್ ಜೊತೆ ಆಟದಲ್ಲಿ ಗೆದ್ದಿದ್ದು. ಹಾಗಾದ್ರೆ ನಿನ್ನಲ್ಲ ಈ ವಾಚು? ಅಲ್ಲ ಸ್ವಾಮಿ, ಬೆಟ್ಟಿಂಗಲ್ಲಿ ಗೆದ್ಮೇಲೆ ಇದು ನಂದೇ ತಾನೆ. ಹಾಗಾದ್ರೆ ಇವಾಗ ಆಟದಲ್ಲಿ ನಾ ಗೆದ್ರೆ ನಂಗೆ ಕೊಡ್ತೀಯ ಅದು? ನೀವು ಇನ್ನು ಏಯ್, ನನ್ನೇ ರೇಗಿಸ್ತೀಯನೋ? ಬಾರೋ ಬಾರೋ, ಅದ್ಯಾವ ಆಟ ಹೇಳೋ, ಆಡೋಣ. ನಾನೇ ಗೆಲ್ತೀನಿ, ಆ ವಾಚು ನಂದೇ. ನಂಗೆ ಚಾಲೆಂಜಾ? ನಿನಗೂ ಚಾಲೆಂಜು, ನಿಮ್ಮಅಪ್ಪಂಗೂ ಚಾಲೆಂಜು, ನಿಮ್ಮ ತಾತಂಗೂ ಚಾಲೆಂಜು. ಫಸ್ಟ್ ನನ್ ಸೊಲ್ಸೆ, ಆಮೇಲೆ ಅವ್ರ ಮಾತು. ಆಯ್ತು ಬಾ ಬಾ ಕೂತ್ಕೋ, ಚಾಲೆಂಜ್ ಹಾಕ್ತಾನೆ ಚದುರಂಗ. ಫಸ್ಟ್ ನೀವು ಶುರು ಮಾಡಿ. ಒಂದ್ ನಿಮಿಷ, ನೀವ್ ಗೆದ್ರೆ ವಾಚ್ ನಿಮ್ದೆ, ನಾನ್ ಗೆದ್ರೆ ಏನ್ ಕೊಡ್ತೀರಾ? ನೀ ಗೆದ್ರೆ ಈ ವಾಚ್ ನಿಂದೆ. ರೀ ಸ್ವಾಮಿ, ಇದು ಆಲ್ರೆಡಿ ನಂದೇ, ಬೇರೆ ಏನು ಕೊಡ್ತೀರಾ ಹೇಳಿ. ಏನು ಕೇಳೋದು? ಇವೆಲ್ಲ ನಮ್ಗೆ ಯೂಸ್ ಇಲ್ಲ, ನಾನು ಕೇಳಿದ್ದು ಕೊಡ್ತೀರಾ? ಅದೇನು ಬೇಕೋ ಕೇಳು. ನನಗೆ ರವೆ ಹಿಂಡೆ ಬೇಕು. ನನ್ನ ಆಸ್ತಿ ಕೇಳ್ತಾನೆ ಅಂದ್ಕೊಂಡೆ, ಇವನು ಗೆದ್ದೆ ತಾನೆ. ಆಯಿತು,
ಖಂಡಿತ ಕೊಡ್ತೀನಿ, ಖಂಡಿತ. ಅಲ್ಲ ಪಾಪ, ನೀವು ಶುರು ಮಾಡಿ. ಬಾಪ ಇಲ್ಲಿ. ಎಷ್ಟು ಕೊಡ್ಲಿ ಸ್ವಾಮಿ? ಎರಡು ಕೊಡಪ್ಪ. 10 ರೂಪಾಯಿ ಕೊಡಿ. ತಗೋ ತೊಳಪ್ಪ. ಹಲೋ, ಸ್ವಾಮಿ ನಾನು ನಿಮ್ಮ ಆಸ್ತಿನ ಕೇಳಿದೆ, ಒಂದು ರವ ಹಿಂಡಾಗಿ ಈ ಥರ ತಪ್ಪಿಸ್ಕೊಂಡು ಹೋಗ್ತೀರಲ್ರಿ. ಆಯ್ತಪ್ಪ, ನಾಳೆ ಇದೇ ಹೊತ್ತಿಗೆ ಬಾ, ರವೆ ಉಂಡೆ ತಾನೇ ತೊಗೊಂಡು ಕೊಡ್ತೀನಿ, ತಂದ್ಕೊಡ್ತೀನಿ, ತಂದ್ಕೊಡ್ತೀನಿ. ಯಾಕಪ್ಪ ಬಚ್ಚಿಟ್ಕೊಂಡೆ, ಏನಾಯ್ತು? ಏನು ನನಗೆ ನನಗೆ ಚಿಚಿ, ಇಷ್ಟು ವಯಸ್ಸಾದ್ರೂ ಬುದ್ಧಿ ಬಂದಿಲ್ವಲ್ಲ. ಏಯ್ ಎದು ಬಾರೋ, ಬಾರೋ ಇಲ್ಲಿ, ಹೋದ್ರು ಬಾರೋ ಇಲ್ಲಿ. ಯಾಕೋ ಆ ಎಮ್ಮಂಗೆ ಕಲ್ಲಲ್ಲಿ ಹೊಡೆದೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನನ್ನ ಮರ್ಯಾದೆ ಹೋಗ್ತಾಯ್ತು. ಮತ್ತೆ ಅವ್ರನ್ನ ಹಿಡಿಬೋದಾ? ಆ ಅಮ್ಮ ನನ್ನ ಕ್ಲಾಸ್ ಟೀಚರು, ದಿನ ಕ್ಲಾಸಲ್ಲಿ ಹೋಮ್ವರ್ಕ್ ಮಾಡಿಲ್ಲ ಅಂತ ಹೊಡಿತಾರೆ. ಹಾಗ ಮೊದಲೇ ಹೇಳಬಾರ್ದಾಗಿತ್ತೆ, ನಾನು ಒಂದೆರಡು ಕಲ್ಲು ಹೊಡಿತಾ ಇದ್ದೆ. ಹೋಮ್ವರ್ಕ್ ಕೊಟ್ಟರೆ ಮಾಡೋದು ಬಿಡೋದು ನಮ್ಮ ಇಷ್ಟಪ್ಪ. ಅಬ್ಬ ಸದ್ಯ ಇದಕ್ಕಾದ್ರೂ ನಂಗೆ ಸಪೋರ್ಟ್ ಮಾಡಿದ್ರಲ್ಲ, ಥ್ಯಾಂಕ್ ಯು ಸ್ವಾಮಿ. ಹೌದು, ನೀ ಸ್ವಾಮಿ ಸ್ವಾಮಿ ಅಂತ ಇರ್ತೀಯಲ್ಲ, ನನ್ನ ಹೆಸರು ಸ್ವಾಮಿ ಅಂತ ಹೇಗೆ ಗೊತ್ತಾಯ್ತು? ಅಯ್ಯೋ ನೀ ನಿಜವಾಗ್ಲೂ ಸ್ವಾಮಿನ? ನಿಜವಾದ ಸ್ವಾಮಿಗಳ ತರ ವಿಶ್ವಾಸ ಆದ್ರು ಇನ್ನೂ ಕೂಲು ಬೆಳೆಯಾಗಿಲ್ಲ. ಆಯ್ತು ಸಾಕು ಸಾಕು, ನಿನ್ ಬುಕ್ಕೆಲ್ಲ ನೀನು ತೊಗೊಂಡು ಹೋಗ್ತಾ ಇರಪ್ಪ, ಹೋಗು. ನಾಳೆ ಬಾ, ರವೆ ಉಂಡೆ ತಂದು ಕೊಡ್ತೀನಿ, ಹೋಗು. ಇದೆಲ್ಲ ಇಟ್ಕೊಂಡು ಭದ್ರವಾಗಿ ಹೋಗು. ನಾಳೆ ಬರ್ತೀನಿ ಬಾಪ. ರವೆ ಉಂಡೆ ಮರಿಬೇಡಿ. ರೇಡಿಯೋ ಸಿಟಿ ಆರ್ಜೆ ಪ್ರದೀಪ. ನಮ್ ಬೆಂಗಳೂರಿನಲ್ಲಿ ವೀಕೆಂಡ್ ನಲ್ಲಿ ಎಲ್ಲಿಗೆ ಹೋಗ್ಬೇಕು ಅಂತಾನೆ ಗೊತ್ತಾಗಲ್ಲ ನಮ್ ಜನಕ್ಕೆ. ಸುಮ್ನೆ ಸಿನಿಮಾ ಮಾಲ್ ಅಂತೆಲ್ಲ ಹೋಗ್ತಾರೆ, ಅದ್ರ ಬದಲು ಸಕ್ಕದಾಗಿರುವಂತ ಇವೆಂಟ್ಸ್ ಎಲ್ಲ ನಡೀತದೆ. ನಮ್ ಬೆಂಗಳೂರಿನಲ್ಲಿ ನಮ್ಮ ಊರು ಅನ್ನುವಂತ ಎಕ್ಸಿಬಿಷನ್ ನಡೀತಿದೆಯಂತೆ. ಮಜಾ ಏನು ಅಂತ ಹೇಳಿದ್ರೆ, ಇದು 5 ವರ್ಷಕ್ಕೊಂದ್ಸಲಿ ನಡೆಯುವಂತದ್ದು. ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಾದ್ಮೇಲೆ ಹೋಗ್ಲಿಲ್ಲ ಅಂದ್ರೆ ಏನ್ ಮಜಾ ಇರುತ್ತೆ? ನೀವು ನಿಮ್ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಹೋಗ್ಬೇಕು. ನೆಕ್ಸ್ಟ್ ಬರೋಂತ ಹಾಡ್ನ ಕೇಳಿ. ಅಯ್ಯೋ ರವೆ ಉಂಡೆ ತಂದೆ ಇಲ್ವಲ್ಲಪ್ಪ. ಏನು ಹಲೋ ಹಲೋ, ಯಾಕಪ್ಪ ಯಾಕೆ ಈ ಥರ ಇದೆಯಾ? ನೆನ್ನೆ ಬಂದಾಗ ಅಷ್ಟೊಂದು ಮಾತಾಡ್ತಿದ್ದೆ, ಇವತ್ತೇನು ಸುಮ್ಮನೆ ಇದೆಯಾ? ಟೀಚರ್ ಏನಾದರೂ ಬೈದ್ರಪ್ಪ? ಓ ಅದು ಅದು ರವೆ ಉಂಡೆ ತಂದಿಲ್ಲ ಅಂತ ಕೋಪನೇನಪ್ಪ. ನಾನೇ ತಂದ್ಕೊಡ್ತೀನಿ, ಖಂಡಿತ ತಂದ್ಕೊಡ್ತೀನಿ. ನೀವು ತರಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು, ನನ್ನ ಕಷ್ಟ ನನಗೆ. ನೀವು ನಿಮ್ಮ ಹಾಡು ಕೇಳ್ಕೊಂಡು ಕೂತ್ಕೊಳ್ಳಿ.
ಯಾರ ಸೈನು ಪೋರ್ಜರಿ ಮಾಡ್ತಾ ಇದ್ದಾನೆ? ಸರಿ ಮಾಡ್ತಾ ಇದ್ದಾನಲ್ಪ. ನಗ್ಬೇಡ್ರಿ, ನಿಮ್ಗೆ ಇಷ್ಟ ಆದ್ರೆ ಮಾರ್ಕ್ಸ್ ಬಂದಿತ್ತಾ? ಅಲ್ವೋ, ನಾನ್ ನಕ್ಕಿದ್ದು ನಿನ್ ಮಾರ್ಕ್ಸ್ ನೋಡಲ್ಲ. ನಿಮ್ಮ ಅಪ್ಪನ ಕೈ ಸೈನ್ ಹಾಕ್ಸ್ಕೊಳ್ಳೋದ್ ಬಿಟ್ಟು ಮಾರ್ಕ್ಸ್ ಕಾರ್ಡ್ಗೆ ನೀನೇ ಸೈನ್ ಹಾಕ್ತಿದ್ಯಲ್ಲ ಅದಕ್ಕೆ. ಹ್ಮ್, ಹೌದಂತೆ. ನೋಡಿ, ಇಲ್ಲಿ ಲಾಸ್ಟ್ ಟೈಮು ನಮ್ಮ ಅಪ್ಪ ನನ್ನ ಮಾರ್ಕ್ಸ್ ನೋಡಿ ಕೊಟ್ಟಿರೋ ಗಿಫ್ಟು. ಅಯ್ಯಯ್ಯೋ, ಹೌದೇನಪ್ಪ? ಕೊಡು, ಕೊಡಿ. ಇಲ್ಲೇ ತಾನಪ್ಪ. ನೋಡಪ್ಪ, ಹೋದ ಸಲ ನಿಮ್ಮ ಅಪ್ಪ ಬರೆಯ ಹಾಕಿದ್ರು ಅಂತ ನಾ ಸೈನ್ ಹಾಕಿದೀನಿ. ಇನ್ನೊಂದ್ಸಲ ಹಾಕಿ ಮಾಡಬಾರ್ದು, ಚೆನ್ನಾಗಿ ಓದ್ಕೊ. ಸೈನ್ ಮಾಡಿದಿರಾ ಅಂತ ರವೆಂಡೆ ಮರಿತೀನಿ ಅನ್ಕೊಂಬೇಡಿ ಸ್ವಾಮಿ. ಇಲ್ಲ ಪುಟ್ಟ, ನಾಳೆ ಗ್ಯಾರಂಟಿ ತಂದ್ಕೊಡ್ತೀನಿ ಕಣೋ. ನಾಳೆದು ನಾಳೆಗೆ, ಈಗ ನಂಗೊಂದು ಹೆಲ್ಪ್ ಮಾಡ್ತೀರಾ? ಏನು? ನಿಮ್ ಮೇಡಮ್ಗೆ ಇವತ್ತು ಎರಡು ಕಲ್ಲು ಹೊಡಿಬೇಕಾ? ಅಯ್ಯ ಸ್ವಾಮಿ, ಅದಕ್ಕೆ ನೀವ್ಯಾಕೆ, ನಾನೇ ಹೊಡಿತೀನಿ. ಇವತ್ತು ಇಲ್ಲೇ ಇದ್ದಾನೆ ಯಪ್ಪ. ಅಯ್ಯಮ್ಮಂಗೆ ಇಷ್ಟು ಭಯ ಇದ್ರೆ ಸಾಕು. ಹೆಂಗೆ ನೋಡಪ್ಪ, ಮೇಡಮ್ ಹೇಳೋದನ್ನು ನೀ ಕೇಳ್ಬೇಕು, ಗೊತ್ತಾಯ್ತಾ? ಇವಾಗ ಹೇಳು, ಏನ್ ಬೇಕು, ಏನ್ ಮಾಡ್ಬೇಕು? ಸರಿ, ನಾನು ಹೇಳೋದನ್ನ ಕೇಳಿ. ಏನ್ ಗೊತ್ತಾ, ಹೇ ಹೋಗಿ, ನನ್ನ ಕೈಲಾಗಲ್ಲ ಇವಾಗ, ನನ್ನ ಕೈಲಾಗಲ್ಲ. ಯಾಕೆ ಅಳ್ತಾ ಇದೆಯೋ? ಏ ಆಯ್ತು ಬಾಪ್ಪ ಬಾ. ಈಗ ನೋಡ್ತಾ ಇರಿ, ಹಬ್ಬಕ್ಕೂ ಹಂಗೆ ನಮ್ಮ ಹತ್ರ ನಡ್ಕೊಂಬರುತ್ತೆ. ಪುಣ್ಯಾತ್ಮ ಏನ್ ಹೇಳಿದ್ರು ನಂಬ್ತಾರೆ. ರೀ ಸ್ವಾಮಿ, ಹೋಗ್ರಿ, ತಗೊಂಬಂದ್ರಿ, ಎದ್ರಿ, ಹೋಗ್ರಿ, 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 ಹೋಗ್ರಿ. ಮಕ್ಕಳ ಪುಸ್ತಕ, ಹುಡುಗ ಬಂದಿದ್ದಾನೆ, ತೋರಿಸ್ತೀನಿ. ಇಂದ್ರ ತಾನಪ್ಪ ಬೇಕಾಗಿದ್ದು? ಹಾ, ಇದಲ್ಲ ಇದಲ್ಲ ಇದಲ್ಲ, ಅಲ್ಲಿದೆ ನೋಡು. ಹಾ, ಇದು 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 ನೋಡು. ಹಾ, ಇದು 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 ಪೇಜ್ ನಂಬರ್ 1958. ಕರ್ಕೊಳ್ಳಿ ಬೇಗ, ಬರ್ತಾ ಇದಾರ ಅವರು. ಅವ್ರು ಬರ್ತಾ ಇದಾರೆ, ಅವ್ರು ಬರ್ತಾ ಇದಾರೆ. ಇದು ಬೇಡವಾ, ಬೇರೆ ತರ್ತೀನಿ. ಹ್ಞೂ, ಅಲ್ಲೇ ಇಟ್ಬಿಡ್ತೀನಿ. ಇದು ನಾ ತೆಗಿತೀನಿ, ನಾ ತೆಗಿತೀನಿ. ಮೂರ್ ಸತ ಟ್ರೈ ಮಾಡಿದ್ರು ಆಗ್ಲಿಲ್ಲ. ಇಷ್ಟ ದೊಡ್ಡವ್ರಾದ್ರೆ ಪೇಜ್ ಹರಿಯಕ್ಕಾಗಿಲ್ಲ ನಿಮ್ಗೆ? ನಾನು ಸ್ವಪ್ನಗೆ ಪ್ರಾಮಿಸ್ ಮಾಡಿದ್ದೆ ನಾಳೆ ತಂದೆ ತರ್ತೀನಿ ಅಂತ. ಅವಳಿಗೆ ಮುಖೇ ತರಿಸ್ಲಿ. ಸ್ವಾಮಿ,
ನೋಡ್ರಿ ಇಲ್ಲಿ ನೋಡ್ರಿ. ಏನು ತಗೊಂಬಿಟ್ರ? ಹೇಗೆ ಏಯ್, ನಾನು ನಿನಗೆ ಎಷ್ಟೊಂದು ಹೆಲ್ಪ್ ಮಾಡಿದ್ದೀನಿ, ನೀ ನನಗೊಂದು ಹೆಲ್ಪ್ ಮಾಡ್ತೀಯ? ನಿಮಗೆ ನನ್ನ ವಾಚ್ ಬೇಕು ಅಷ್ಟೇ ತಾನೆ, ನಾಳೆ ಗ್ಯಾರಂಟಿ ತಂದ್ಕೊಡ್ತೀನಿ. ಆದರೆ ನೀವು ನಂಗೆ ರವೆಂಡ್ರೆ ತಂದ್ಕೊಡ್ತೀರಾ? ನಾನೇ ಮಾಡ್ತಾವ ಅನ್ಕೊಡ್ತೀನಿ ಕಣೋ, ನೀನು ಯೋಚನೆ ಮಾಡಬೇಡ. ಆದರೆ ನೀನು ನನ್ನ ಜೊತೆ ಎಕ್ಸಿಬಿಷನ್ಗೆ ಬರ್ತೀಯ? ನನ್ನ ಜೊತೆ ಯಾರೂ ಬರಲ್ಲ ಅಂತಾರೋ? ಅಯ್ಯೋ ಅಷ್ಟೇನಾ, ಬನ್ನಿ ಹೋಗೋಣ. ನಾಳೆ ಹೋಗೋಣ, ಇವತ್ತು ನನ್ನ ಹತ್ರ ದುಡ್ಡಿಲ್ಲ. ದುಡ್ಡ ರೀ ಸ್ವಾಮಿ, ನಡೀರಿ ನನ್ನ ಜೊತೆ ಬನ್ರಿ. ಮನೆಗೆ ಬಣ್ಣ ಬಳಿದು ಚಿತ್ರ ಬಿಡಿಸೋಣ, ಮೀನಿನ ಹೆಜ್ಜೆ ಹಿಡಿದು ಈಜಿ ಹೋಗೋಣ, ಮನಸ್ಸಿನ ರೆಕ್ಕೆ ಬಿಚ್ಚಿ ಹಾರಿ ಹೋಗೋಣ. ಹೇ ಲ ಚಂದ್ರನ ಮೇಲೆ ನಿಂತು ಚುಕ್ಕಿ ಎಣಿಸೋಣ, ಮೋಡದ ನಡುವೆ ಕೂತು ಇಣುಕಿ ನೋಡೋಣ, ಬಿಂಬಕ್ಕೆ ಜೀವ ತುಂಬಿ ಕುಣಿದು ಬಿಡೋಣ. ಹೇ ಲ ಬಣ್ಣ ಬರೋದಿಲ್ಲ, ಹಂಸಕ್ಕೆ ಕೋಗಿಲೆ ಕಂಠ ಬರೋದಿಲ್ಲ. ಇನ್ನು ನಾನು ನೀನು ಸೇರಿಕೊಂಡು ಹಾಡೋಣ, ಹಳಿನಲ್ಲಿ ತಾಡಿ ಜಾಗ ಬಂದೆ ಬರೆಯೋಣ, ಬಾಪಾರೆಪ್ಪೆಗಳ ಬಳಿ ನಾಡಿ ಹಾಡೋಣ, ನನ್ನ ಕನಸಿನ ಭಾವನೆಯ ಹಿಡಿಯೋಣ. ಮನೆಗೆ ಬಣ್ಣ ಬಳಿದು ಚಿತ್ರ ಬಿಡಿಸೋಣ, ಮೀನಿನ ಹೆಜ್ಜೆ ಹಿಡಿದು ಈಜಿ ಹೋಗೋಣ, ಮನಸ್ಸಿನ ರೆಕ್ಕೆ ಬಿಚ್ಚಿ ಹಾರಿ ಹೋಗೋಣ. ಹೇ ಲ ಚಂದ್ರನ ಮೇಲೆ ನಿಂತು ಚುಕ್ಕಿ ಎಣಿಸೋಣ, ನಡುವೆ ಕೂತು ಇಣುಕಿ ನೋಡೋಣ,
ಬಿಂಬಕ್ಕೆ ಜೀವ ತುಂಬಿ ಕುಣಿದು ಬಿಡೋಣ ಬಾ ಹೇ ಲಲಲಾ ರವೆ ಉಂಡೆ. ಅಯ್ಯೋ ಹುಡುಗ ನಾಳೆ ಸಂತೋಷ ಪಡ್ತಾನೆ. ಎಂ ನಾರಾಯಣ ಸ್ವಾಮಿ ಎಲ್ಲ ಉನ್ನಾವ್ ಎಂ ಡಬ್ಬೆ ಎತ್ಕೊಂಡು ಪಾರ್ಪೋತಾನ ನೀನು ಟ್ರಿಪ್ ಆಗಿತ್ತು ಬಾಗುಂಡ ಏನಯ್ಯ ನೀನು ವಾಕಿಂಗ್ ಅಂತೇಳಿ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿದ್ಯಾ? ವಾಕಿಂಗ್ ಇಂತ ಟಾಕಿಂಗೇ ಜಾಸ್ತಿ ಆಯ್ತು ನಿಂದು. ಎರಡು ದಿನದಿಂದ ಮೈ ಜಡ್ಡ ಹಿಡಿದೋಗಿದೆ. ನಡಿ ನಡಿ ಹೋಗೋಣ. ಸರಿ ಪದ. ಹ್ಞೂ ನಡಿ. ಹೊಸ್ತಾನ್ ಸ್ವಾಮಿ ರೇಪಚ್ಚಿ ಮಾತಾಡ್ತಾಮ. ಟೈಮ್ ಎಷ್ಟು? 6:10 ಇದೆ. ಓ Thank you.
ಓಹೋ, ಏನಪ್ಪ ವೆಂಕಟ ಸ್ವಾಮಿ? ಓ, ಎಂ ನಾರಾಯಣ ಸ್ವಾಮಿ, ಈ ಪದ ಬಾಕ್ಸ್ ತೆಚ್ಚಿಂಡವ ಮಾಕೇನಾ? ಲೋ, ನೀನು ಮೊದಲು ಕನ್ನಡ ಮಾತಾಡೋದನ್ನ ಕಲಿ, ಯಾವಾಗಲೂ ಮಾಕೇನಾ ಮೀಕೇನಾ ಅಂತ ಅವನು ನಮಗೆಲ್ಲಿ ಕೊಡ್ತಾನೆ? ಕೊಡ್ತೀನಿ, ಮೊದಲು ನನ್ನ ಬೆಸ್ಟ್ ಫ್ರೆಂಡ್ ಕೊಟ್ಟು ಆಮೇಲೆ ನಿಮಗೂ ಕೊಡ್ತೀನಿ. ಅದು ಯಾರಪ್ಪ ಬೆಸ್ಟ್ ಫ್ರೆಂಡು ನಮ್ಮನ್ನು ಬಿಟ್ಟು? ಸ್ವಾಮಿ ಬೋಟಿ ಒಂದು ಕೊಡಪ್ಪ. ಯಾಕೆ ಸ್ವಾಮಿ, ದಿನ ಎರಡು ತಕ್ಕೊತಿದ್ರೆ ಇವತ್ತು ಒಂದೇ ಸಾಕ? ಸಾಕಪ್ಪ ಸಾಕು. ಲೋ ಸ್ವಾಮಿ, ಎರಡು ತಗೊಂಡು ಇನ್ನೊಂದು ಯಾರು ಕೊಡ್ತಿದ್ದೆ? ಹೇಳಿದ್ನಲ್ಲಪ್ಪ, ನನ್ನ ಬೆಸ್ಟ್ ಫ್ರೆಂಡ್ಗೆ ಅಂತ ಸ್ಕೂಲಿಂದ ಬರ್ತಾನೆ, ಅವನಿಗೆ ನಾ ಕೊಡಬೇಕು. ನಿಮ್ಮ ಸ್ಕೂಲ್ ಟೀಚರ್ ಅವ? ಅಲ್ಲಪ್ಪ, ಸ್ಟೂಡೆಂಟು ಕಣೋ. ಮೊನ್ನೆ ನೀವು ಹೋದ್ಮೇಲೆ ಅವನು ಬಂದಿದ್ದ. ಅವನ ಹೆಸರೇನು? ಅವನ ಹೆಸರು ಅದು ಅವನ ಹೆಸರು ಅವನು. ಲೋ ಸ್ವಾಮಿ, ಬೆಸ್ಟ್ ಫ್ರೆಂಡು ಅಂತೀಯ, ಅವನ ಹೆಸರು ಕೇಳಿದ್ರೆ ಹಿಂದೆ ಮುಂದೆ ನೋಡ್ತೀಯ? ಹುಷಾರು, ಇತ್ತೀಚೆಗೆ ಚಿಕ್ಕ ಮಕ್ಕಳು ಕಿಡ್ನಾಪಿಂಗ್ ಜಾಸ್ತಿ ಆಗಿದೆ, ಯಾವ್ದಾದ್ರು ತೊಂದರೆ ಸಿಕ್ಕಾಕೊಂಡ್ಯಾ? ಹಾಗೆಲ್ಲ ಹೇಳಿ ಹೆದರ್ಸ್ಬೇಡ್ವೋ. ಮೊನ್ನೆ ರಾತ್ರಿ ನಾನೇ ಅವನ್ನ ಕರ್ಕೊಂಡು ಹೋಗಿ ಮನೆಗೆ ಬಿಟ್ಟಿದ್ದೀನಿ. ಮರಿ ಒಕ್ಸಲ್ಲಿ ವಾಳ ಇಂಟರ್ ಪೈ ಚೂಸ್ಕೊಂಡು ಹೋಗ್ ತಾನೆ, ಎಕ್ಕಡ ವಾಳಿಲ್ಲ? ಅದೇಪ್ಪ, ಸಿಕ್ಸ್ ಮೈನು ಪಬ್ಬತಿ ಹೌಸು ಅದೇ. ಆ ಮನೆನಾ? ಮೊನ್ನೆ ಪೇಪರ್ ಓದಿಲ್ವಾ, ಆ ಲಿಟಿಗೇಷನ್ ಇರೋ ಮನೆ ಭಟ್ಟಾಚಾರ್ಯ ಎಂದು, ಅದೇ ಮನೆ ಕಣೋ? ಊರಾ ಇಲ್ಲುಂಡೇದಿ ನೋ ಎಂಟ್ರಿ ಝೋನು, ಸರಿ ಚೂಸ್ ನಾವು ತಾನೆ? ಲೋ ಸ್ವಾಮಿ, ಅದೇ ಮನೆಗೆ ಬಿಟ್ಟ ಇಲ್ಲ ಬೇರೆ ಮನೆಗೆ ಬಿಟ್ಟ ಅಂತ ನೋಡ್ಕೊಂಬ ಹೋಗು. ಅವನಪ್ಪ ಒಕ್ಸಲಿ ಚೂಸ್ಕೊಂಡ್ರ. ಇಲ್ಲೇ ಬಿಟ್ಟಿದ್ದಲ್ವಾ? ಕೊನೆಗೂ ಆ ಭಟ್ಟಾಚಾರ್ಯಗೂ ಆ ಪಾಲ್ ಬಿದ್ದಿರೋ ಮನೆಗೂ ಮುಕ್ತಿ ಸಿಕ್ತು. ಯಾರೋ ನೀನು, ಯಾಕೆ ಕೆಲಸ ಮಾಡ್ತಿದ್ಯಾ? ಇದು ನಾನು ನಮ್ ಫ್ರೆಂಡ್ ಜೊತೆ ಆಟದಲ್ಲಿ ಗೆದ್ದಿದ್ದು. ನಂಗೆ ರವೆ ಹಿಂಡೆ ಬೇಕು ನೋಡಿ. ಇಲ್ಲಿ ಲಾಸ್ಟ್ ಟೈಮು ನಮ್ಮಪ್ಪ ನನ್ನ ಮಾಸ್ ನೋಡಿ ಕೊಟ್ಟಿರೋ ಗಿಫ್ಟ್. ನೀನು ನನ್ನ ಜೊತೆ ಎಕ್ಸಿಬಿಷನ್ಗೆ ಬರ್ತೀಯಾ? ದಿನ ಎರಡು ತಕ್ಕೊತಿದ್ರೆ ಇವತ್ತು ಒಂದೇ ಸಾಕ? ಲೋ ಸ್ವಾಮಿ, ಎರಡು ತಗೊಂಡು ಇನ್ನೊಂದು ಯಾರು ಕೊಡ್ತಿದ್ದೆ? ಇಷ್ಟು ವಯಸ್ಸಾದ್ರೂ ಬುದ್ಧಿ ಬಂದಿಲ್ವಲ್ಲ. ಸಲ ಬನ್ನಿ, ಇಲ್ಲಿ ಮಾಡ್ತೀನಿ ನಿಮ್ಗೆ. ಅವನು ಯಾಕಪ್ಪ ಏನಾಯ್ತು? ಏನಾಯ್ತು ರೀ ನಿಮ್ಮ ಅಪ್ಪಂಗೆ? ಏನಾಯ್ತಪ್ಪ, ಯಾಕೆ ಇಷ್ಟ ಅವ್ರಿ? ನನ್ನ ಟ್ರಂಕಲ್ಲಿ ಮಾತಾಡಿಯಪ್ಪ ಅಪ್ಪ, ಬಾಗಿಲು ತೆಗಿರಿ ಅಪ್ಪ, ಪ್ಲೀಸ್ ಬಾಗಿಲು ತೆಗಿರಿ ಅಪ್ಪ. ಸ್ವಾಮಿ
ನನ್ ಸೈನ್ ಹಾಕಿದ್ಯಾ? ಜೀವನ ಪೂರ್ತಿ ಮರಿಬಾರ್ದು. ಹಂಗ್ ಮಾಡ್ತೀನಿ, ಕೈ ಬರೆ ಹಾಕಿದ್ರೆ ಗೊತ್ತಾಗುತ್ತೆ. ಮಾಡ್ತೀಯನೋ ಮಾಡ್ತೀಯ ಅನ್ನಿಸ್ತಿ? ನಾರಾಯಣ್ ಸ್ವಾಮಿ, ತುಂಬಾ ಉರಿತಿದ್ಯಾನಪ್ಪ? ಹಿಂಗ್ ರವೆ ಉಂಡೆ ಎಷ್ಟೊತ್ತಾನೆ? ತಗೋ ಪುಟ್ಟ ತಿನ್ನು. ನಾರಾಯಣ್ ಸ್ವಾಮಿ, ಜನಜಂಗುಳಿಯ ನಡುವೆ ಏಕಾಂಗಿಯಾಗಿ ಎದೆ ಬಡಿತದ ನಾದಕ್ಕೆ ದಾಪುಗಾಲಾಕಿ ಕಾಲದ ಕಗ್ಗತ್ತಲಲ್ಲಿ ತನ್ನನ್ನೇ ಹುಡುಕಾಡಿ ನೆನಪುಗಳ ಸುಳಿಯಲ್ಲಿ ತನ್ನನ್ನೇ ತಾ ಮರೆತು ತನ್ನನ್ನೇ ತಾ ನೋಡಿದ ನಾರಾಯಣ ಸ್ವಾಮಿ. ನಾರಾಯಣ ಸ್ವಾಮಿ, ನಾರಾಯಣ ಸ್ವಾಮಿ, ಏ ನಾರಾಯಣ ಸ್ವಾಮಿ.